ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವ್ ತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ತಾಯಿರೋ ಅಂಥ ಸಸ್ಯ ವನಸ್ಪತಿ ಗಿಡ ಬಳ್ಳಿ ಬಿಳಿ ಗುಳುಗಂಜಿ ಶ್ವೇತ ಬಣ್ಣದ ಬಿಳಿ ಗುಳುಗಂಜಿ ವೈಟ್ ಗುಳುಗಂಜಿ ಇದನ್ನು ಹತ್ತು ಹಲವಾರು ರೀತಿಯ ಆಯುರ್ವೇದಿಕ್ ಪದ್ಧತಿಯಲ್ಲೂ ಕೂಡ ಇದನ್ನು ಬಳಸ್ತಾರೆ ಕೆಲವೊಂದು ಮಾರಕವಾದಂತಹ ಗುಪ್ತ ಕಾಯಿಲೆಗಳಿಗೆ ಇದನ್ನು ಔಷಧಿ ಮಾಡ್ತಾರೆ ನಂತರ ಇದನ್ನು ತಂತ್ರ ಮಂತ್ರಗಳಲ್ಲಿ ಅತಿ ಹೆಚ್ಚಾಗಿ ಬಳಸೋಂಥ ಒಂದು ತಾಂತ್ರಿಕ ವನಸ್ಪತಿ ಇದು ಬಿಳಿಗುಳುಗಂಜಿ ಈ ರೀತಿ ಬಿಳಿ ಗುಳುಗಂಜೆಯಿಂದ ಹತ್ತು ಹಲವಾರು ರೀತಿಯ ಸಾತ್ವಿಕವಾದಂತಹ ತಂತ್ರ ಪ್ರಯೋಗಗಳನ್ನ ನಡೆಸ್ಬೋದು ನಂತರ ಇದನ್ನು ಅತಿ ಹೆಚ್ಚಾಗಿ ಸಾತ್ವಿಕವಾದಂತಹ ಕೆಲವೊಂದು ದೃಷ್ಟಿದೋಷಗಳು ನಂತರ ತಂತ್ರ ಮಂತ್ರಗಳ ಆಕ್ರಮಣಗಳಾದಂಥ ಸಂದರ್ಭದಲ್ಲಿ ಇದರಿಂದ ತೆಗೆಯುವಂಥದ್ದು ನಂತರ ಇದನ್ನು ಅಷ್ಟು ಬನ್ನೆ ದಶಕಟ್ಟು ಅಂಥ ಪ್ರಯೋಗಗಳಲ್ಲಿ ಪ್ರಮುಖವಾಗಿ ಬಳಸೋ ಅಂಥ ಒಂದು ತಾಂತ್ರಿಕ ವನಸ್ಪತಿ ಗಂಜಿ ಹಾಗಾಗಿ ಈ ವಿಡಿಯೋನಲ್ಲಿ ವಿಶೇಷವಾಗಿ ಈ ರೀತಿ ಬಿಳಿ ಗುಳುಗಂಜಿನ ತೋರಿಸ್ತಾ ವಿಶೇಷವಾದಂತಹ ಶತ್ರು ಉಚ್ಚಾಟನಾ ಪ್ರಯೋಗ ಯಾವ ರೀತಿ ಸಾಧಿಸ್ಬೇಕು ಸಾಧಕ ಯಾವ ರೀತಿ ಶತ್ರು ಮೇಲೆ ಯಶಸ್ವಿ ಆಗಬೇಕು ಹೇಗೆ ಶತ್ರು ಮೇಲೆ ವಿಜಯ ಸಾಧಿಸ್ಬೇಕು ಅಂತ ಸಂಪೂರ್ಣವಾದಂತಹ ವಿಧಿ ವಿಧಾನ ತಂತ್ರ ಮಂತ್ರ ಪ್ರಯೋಗ ಕ್ರಿಯೇನ ಹಂತ ಹಂತವಾಗಿ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸಿ ತೋರಿಸ್ತಾ ಇದ್ದೀವಿ ಬಿಳಿ ಗುಳಗಂಜಿ ಬಳ್ಳಿನ ತೋರಿಸ್ತಾ ತಿಳಿಸ್ತಾ ಇದ್ದೀವಿ ಆಸಕ್ತಿ ಇರೋಂಥ ಸಾಧಕರುಗಳು ನಂತರ ಶತ್ರು ಕಾಟದಲ್ಲಿ ಪರಿತಪಿಸ್ತಾ ಇರೋಂಥ ವ್ಯಕ್ತಿಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಂತರ ಸಮಾಧಾನವಾಗಿ ಪ್ರಯೋಗ ಮಾಡಿ ಹಾಗೇನಾರ ಒಂದು ಪಕ್ಷ ಈ ವಿಡಿಯೋ ನೋಡಿ ಈ ಪ್ರಯೋಗ ಅರ್ಥವಾಗಲಿಲ್ಲ ಅಂದರೆ ಮತ್ತೊಂದು ಸತಿ ರಿಪೀಟ್ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಂತರ ಸಮಾಧಾನವಾಗಿ ಪ್ರಯೋಗ ಮಾಡಿ ಹಾಗಾಗಿ ಈ ಪ್ರಯೋಗ ನೋಡಿ ಅರ್ಥವಾಗಿ ಮಾಡ್ಕೊಳ್ಳೋಕ್ಕೆ ಅನುಕೂಲವಿಲ್ಲ ಅಂದರೆ ಒಂದು ಮನೋರಂಜನೆ ರೀತಿ ವೀಕ್ಷಣೆ ಮಾಡ್ಕೊಳ್ಳಿ ಇದು ಒಂದು ಧೂಮಾವತಿ ತಂತ್ರ ಪ್ರಯೋಗ ಶತ್ರು ವೈರಿ ವಿದ್ವಂಸಕ ಪ್ರಯೋಗ ಧೂಮಾವತಿ ಪ್ರಯೋಗ ಈ ಪ್ರಯೋಗ ಸಾಧಿಸಿದ್ದಲ್ಲಿ ಶತ್ರು ಸರ್ವನಾಶ ಆಗೋಯ್ತಾನೆ ಸಾಧಕ ಯಶಸ್ವಿ ಆಗೋಯ್ತಾನೆ ಆ ಶತ್ರು ಎಂಥ ಬಾಹುಬಲಿ ಆಗಿದ್ರೂ ಸರಿ ದನಬಲಿಯಾಗಿದ್ದರೂ ಸರಿ ಅವನ ಎಂಥ ಪುಡಾರಿಯಾಗಿದ್ದರೂ ಸರಿನೇ ಶತ್ರು ಸರ್ವನಾಶ ಆಗೋಯ್ತಾನೆ ಇದು ಆ ರೀತಿ ಒಂದು ಧೂಮಾವತಿ ಪ್ರಯೋಗ ಹತ್ತು ದಶ ಏಳನೇ ವಿದ್ಯೆ ಇರದೆ ಧೂಮಾವತಿ ಅನ್ನೋ ಒಂದು ಪ್ರಚಂಡವಾದಂಥ ದೇವತೆ ರುದ್ರಭೂಮಿ ದೇವತೆ ಇದು ಇದು ಆ ರೀತಿ ಒಂದು ಅದ್ಭುತವಾದಂಥ ಖತರ್ನಾಕ್ ಪ್ರಯೋಗ ಗುಪ್ತ ತಂತ್ರ ಪ್ರಯೋಗ ಈ ಪ್ರಯೋಗ ಸಾಧಿಸ್ತೀನಿ ನ ಸಾಧಕರಿಗೆ ಒಂದು ಮಂತ್ರ ಸಿದ್ಧ ಮಾಡ್ಕೋಬೇಕಾಯ್ತದೆ ಈ ಪ್ರಯೋಗನ ಮಂಗಳವಾರದ ಅಮಾವಾಸ್ಯೆ ಅಥವಾ ಶನಿವಾರದ ಅಮಾವಾಸೆ ದಿನವೇ ಈ ಪ್ರಯೋಗ ಸಾಧಿಸಬೇಕು ಹಾಗಾಗಿ ಹಿಂದಲ ದಿವಸ ಅಮಾವಾಸ್ಯೆ ಹಿಂದೆ ದಿವಸ ಈ ಮಂತ್ರನ ಹನ್ನೆರಡು ಸಾವಿರ ಸರ್ತಿ ಜಪ ಮಾಡಿ ಸಿದ್ಧ ಮಾಡ್ಕೋಬೇಕು ಈ ಮಂತ್ರನ ದಿಕ್ಕು ಬಂದು ದಕ್ಷಿಣ ದಿಕ್ಕಾಗಿರ್ತದೆ ನಂತರ ಮಾಲೆ ಬಂದು ಸ್ಫಟಿಕದ ಮಾಲೆ ಆಗಿರ್ತದೆ ಸ್ಫಟಿಕದ ಮಲೆ ಜಾಗೃತವಾಗಿರಬೇಕು ಪ್ರಾಣ್ ಪ್ರತಿಷ್ಠಾಪನೆ ಆಗಿರಬೇಕು ಶುದ್ಧೀಕರಣ ಆಗಿರಬೇಕು ಆ ರೀತಿಯಾಗಿರೋಂಥ ಸ್ಫಟಿಕದ ಮಾಲೆಯಿಂದ ದಕ್ಷಿಣ ದಿಕ್ಕಿಗೆ ಮುಖ ಹಾಕಿ ಕೂತ್ಕೊಂಡು ಈ ಮಂತ್ರ ಸಿದ್ಧ ಮಾಡ್ಕೋಬೇಕಾಯ್ತದೆ ಈ ಮಂತ್ರನ ಊರು ಗ್ರಾಮ ಮನೆಗಳೆಲ್ಲ ಕೂತ್ಕೊಂಡು ಪಡ್ಸಂಗಿಲ್ಲ ನಿರ್ಜನ ಪ್ರದೇಶ ಹೊಲಗಾಡು ಸುಡುಗಾಡು ಶಿವಧಾಮ ರುದ್ರಭೂಮಿ ಅಂಥ ಕಡೆ ಕೂತ್ಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಹಾಕಿ ಕೂತ್ಕೊಂಡು ಈ ಮಂತ್ರನ ಪಡಿಸಿ ಸಿದ್ಧ ಮಾಡ್ಕೋಬೇಕು ಹನ್ನೆರಡು ಸಾವಿರ ಸತಿ ಉಚ್ಚರಿಸ್ತಾ ಪಟಿಸ್ತಾ ಏಕಾಗ್ರಚಿತ್ತರಾಗಿ ಅಂತರ್ಮುಖಿ ಸಾಧನೆಯನ್ನು ಮಾಡ್ತಾ ಈ ಮಂತ್ರನ ಸಿದ್ಧ ಮಾಡ್ಕೋಬೇಕಾಯ್ತದೆ ಮಂತ್ರ ಓಂ ನಮೋ ಭಗವತಿ ಮಹಾಸ್ಮಶಾನ ನಿಲಯ ವಾಸಿನಿ ಅಮಂಗಲಾ ಕಲಹ ಪ್ರಿಯೆ ಶೋಕಹಸ್ತೆ ಕಾಕಧ್ವಜ ಸಮನ್ವಿತೆ ಧೂಮ್ರವರ್ಣೆ ಬಹುರೂಪೆ ಧೂಮ್ ಧೂಮಾವತಿಯೇ ನಮಃ ಅಮುಕ್ಷತ್ರ ಸರ್ವನಾಶಾಯ ಹರಣಂ ವಿಹರಣಂ ಪತನಂ ಓಂ ಫಟ್ ಸ್ವಾಹ ಇದೇ ಮಂತ್ರ ಈ ಮಂತ್ರದಲ್ಲಿ ಅಮುಕ್ಷತ್ರೂ ನ ಬರ ಜಾಗದಲ್ಲಿ ನಿಮ್ಮ ಶತ್ರು ಹೆಸರನ್ನು ನೀವು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಓಂ ನಮೋ ಭಗವತಿ ಮಹಾ ಸ್ಮಶಾನ ನಿಲಯವಾಸಿನಿ ಅಮಂಗಲಾಕಲಹ ಪ್ರಿಯೆ ಶೋಕಹಸ್ತೆ ಸಮನ್ವಿತೆ ಧೂಮ್ರವರ್ಣೆ ಬಹುರೂಪೆ ಧೂಮ್ ಧೂಮಾವತಿ ಏನ್ ನಮೋ ನಮಃ ಅಮುಕ್ಷತ್ರ ಸರ್ವನಾಶಾಯ ಹರಣಂ ವಿಹರಣಂ ಪತನಂ ಇದೇ ಮಂತ್ರ ಮಂತ್ರ ಈ ಮಂತ್ರನ ಹನ್ನೆರಡು ಸಾವಿರ ಸತಿ ಜಪ ಮಾಡಿ ಸಿದ್ಧ ಮಾಡ್ಕೋಬೇಕು ನಂತರ ಇದನ್ನು ಸಿದ್ಧ ಮಾಡ್ಕೊಂಡ ನಂತರ ಮಂಗಳವಾರದ ದಿವಸ ಅಥವಾ ಮಂಗಳವಾರದ ಅಮಾವಾಸ್ಯೆ ಅಥವಾ ಶನಿವಾರದ ಅಮಾವಾಸ್ಯೆ ದಿವಸ ಈ ರೀತಿ ಬಿಳಿ ಗುಳುಗಂಜಿನ ತಗೋಬೇಕಾಯ್ತದೆ ಯಾವುದೇ ಒಂದು ವನಸ್ಪತಿನ ತಾಂತ್ರಿಕ ಪದ್ಧತಿಯಲ್ಲಿ ಅವಲಂಬಿಸಿದಾಗ ಒಂದು ನಿಯಮನ ಅನುಸರಿಸಬೇಕಾಯ್ತದೆ ಆ ನಿಯಮ ಏನು ಅಂದರೆ ನಿಮಂತ್ರಣ ಕೊಡಬೇಕಾಯ್ತದೆ ಹಿಂದಿನ ದಿವಸ ಅಮಾವಾಸ್ಯೆ ಹಿಂದಿನ ದಿವಸ ಇದಕ್ಕೆ ಧೂಪ ದೀಪ ಜಲ ಭಸ್ಮ ಅಕ್ಷತೆ ಕಾಳು ಇತ್ಯಾದಿ ಪೂಜಾ ಸಾಮಗ್ರಿಗಳೆಲ್ಲ ಸಮರ್ಪಿಸಿ ನಂತರ ಈ ಬಿಳಿ ಗುಳುಗಂಜಿ ಬಳ್ಳಿ ಪಶ್ಚಿಮ ದಿಕ್ಕಿಗೆ ಯಾವ ದಿಕ್ಕು ಹೋಗಿರ್ತದೆ ಅಂದರೆ ಸೂರ್ಯ ಮುಳುಗ ದಿಕ್ಕು ಯಾವ ದಿಕ್ಕಿರ್ತದೆ ಆ ದಿಕ್ಕಿಗೆ ಯಾವ ಬಳ್ಳಿ ಹೋಗಿರ್ತದೆ ಆ ಬಳ್ಳಿಗೆ ಒಂದು ಕಂಕಣ ಕಟ್ಟಬೇಕಾಯ್ತದೆ ಅಂದರೆ ಮುಂಡೆ ಹೆಂಗಸರು ಅಂದರೆ ವಿಧವೆ ಹೆಂಗಸಿರೋದು ತಲೆ ಕೂದಲು ತಂದು ಮಡಿಕೊಂಡಿರಬೇಕು ಆ ತಲೆ ಕೂದಲನ್ನ ಆ ಬಳ್ಳಿಗೆ ಕಟ್ಟಬೇಕಾಯ್ತದೆ ಕಟ್ಟಿ ಇಷ್ಟಾರ್ಧ ಕೇಳ್ಕೊಂಡು ನಂತರ ವಾಪಸ್ಸು ನಿಮ್ಮ ನಿಮ್ಮ ಜಾಗ ನೀವು ತೆರಳಬೇಕಾಯ್ತದೆ ನಂತರ ಇದನ್ನು ಮಂಗಳವಾರದ ಅಮಾವಾಸ್ಯೆ ಅಥವಾ ಶನಿವಾರದ ಅಮಾವಾಸ್ಯೆ ದಿವಸ ಪಶ್ಚಿಮ ದಿಕ್ಕಿಗೆ ಹೋಗಿರೋ ಅಂಥ ಬಳ್ಳಿಗಳಲ್ಲಿ ಏಳು ಗುಳುಗಂಜಿ ತಗೋಬೇಕಾಯ್ತದೆ ಬಿಳಿದು ಏಳು ಗುಳುಗಂಜಿ ತಗೊಂಡು ಅದನ್ನು ಶಿವಧಾಮ ರುದ್ರಭೂಮಿಗೆ ತಗೊಂಡೋಗಿ ಅದನ್ನು ಏಳು ಗುಳುಗಂಜಿನೂ ಶಿವಧಾಮಕ್ಕೆ ತಗೊಂಡು ಹೋದ ನಂತರ ಇನ್ನು ರಾತ್ರಿ ವೇಳೆಯಲ್ಲೇ ಸಾಧಿಸ್ಬೇಕು ಮಂಗಳವಾರದ ಮಾವಾಸ್ಯೆ ಅಥವಾ ಶನಿವಾರದ ಮಾವಾಸ್ಯೆ ದಿವಸ ರಾತ್ರಿ ವೇಳೆ ಸಾಧಿಸ್ಬೇಕಾಯ್ತದೆ ಈ ಪ್ರಯೋಗನ ಏಳು ಗುಳುಗಂಜಿನೂ ಶಿವಧಾಮ ರುದ್ರಭೂಮಿಗೆ ತಗೊಂಡೋಗಿ ಅಲ್ಲೂ ಅಷ್ಟೇ ದಕ್ಷಿಣ ದಿಕ್ಕಾಗಿರ್ತದೆ ಮುಖ ದಕ್ಷಿಣ ದಿಕ್ಕಿಗೆ ಮುಖಾಕಿ ಕೂತ್ಕೊಂಡು ನಂತರ ಕತ್ತೆ ಗಂಜಲ ತೊಗೊಂಡೋಗಿರಬೇಕು ಕತ್ತೆದು ಯೂರಿನ್ ಕತ್ತೆದು ಮೂತ್ರ ತೊಗೊಂಡೋಗಿರಬೇಕು ಒಂದು ಕುಡಿಕೇನಲ್ಲಿ ಆ ಕುಡಿಕೆ ಒಳಗಡೆಗೆ ಈ ಏಳು ಗುಳು ಗಂಜಿನು ಹಾಕಿ ನಂತರ ಕತ್ತೆ ಲದ್ದಿ ನಂತರ ಚಿತಾಭಸ್ಮ ನಂತರ ಚಿತಾಭಸ್ಮ ಗುಡ್ಸ ಅಂಥ ಕಸಬರಲ್ ಕಡ್ಡಿಗಳನ್ನ ಒಂದು ನೂರ ಎಂಟು ಚೂರು ಥರ ಕಟ್ ಮಾಡಿ ಮುರಿದು ಮಡಿಕೊಂಡಿರಬೇಕು ಅದನ್ನು ಚಿತಾಭಸ್ಮ ಜೊತೆ ಸೇರಿಸ್ಕೋಬೇಕು ನಂತರ ಅದ್ರ ಜೊತೆ ಕತ್ತೆ ಲದ್ದಿನೂ ಸೇರಿಸ್ಕೊಂಡು ನಿಮ್ಮ ಶತ್ರುವಿನಾದಂಥ ಅನಾಚಾರ ಅನಾಹುತಗಳು ಅನಾಹುತಕಾರಿ ಆಕ್ರಮಣಗಳು ಅವಾಚ್ಯ ಶಬ್ದಗಳು ಅಂತದನ್ನೆಲ್ಲ ನೆನೆಸ್ಕೊಂಡು ಶತ್ರುದು ತರಂಗ ನೆನೆಸ್ತಾ ಇದನ್ನು ಮಡಿಕೆ ಒಳಗಡೆಗೆ ಆಹುತಿ ಆಗಬೇಕಾಯ್ತದೆ ಅಂದರೆ ಮಡಿಕೆ ಒಳಗಡೆ ಕತ್ತೆ ಗಂಜಲ ತುಂಬಿರ್ತೀರ ಆ ಕತ್ತೆ ಗಂಜಲ ಯೂರಿನ್ ಮೂತ್ರದೊಳಗಡೆಗೆ ಏಳು ಗುಳುಗಂಜಿ ಹಾಕಿರ್ತೀರ ಅದರೊಳಗಡೆಗೆ ಚಿತಾಭಸ್ಮ ನಂತರ ಕತ್ತೆ ಲದ್ದಿ ನಂತರ ಶಿವಧಾಮ ಗುಡಿಸ ಅಂತ ಕಸ್ಬರ ಕಡ್ಡಿಗಳನ್ನ ಮುರಿದು ನೂರೆಂಟು ಚೂರು ಮಾಡಿ ಮಿಡಿಕೊಂಡಿರೋ ಎಲ್ಲ ಬೆರೆಸ್ಕೊಂಡು ನೂರ ಎಂಟು ಮಂತ್ರದಲ್ಲಿ ಆಹುತಿ ಹಾಕ್ಬೇಕಾಯ್ತದೆ ಶತ್ರುನ ನೆನೆಸ್ಕೊಂಡು ಮುಂಚೆ ನೀವು ಮಂತ್ರ ಸಿದ್ಧ ಮಾಡ್ಕೊಂಡ್ರಲ್ಲ ಹನ್ನೆರಡು ಸಾವಿರ ಸತಿ ಪಡಿಸಿ ಜಪ ಮಾಡಿ ಅದೇ ಮಂತ್ರ ಓಂ ನಮೋ ಭಗವತೆ ಮಹಾ ಸ್ಮಶಾನ ನಿಲಯ ವಾಸಿನಿ ಅಮಂಗಲಾ ಕಲಹಪ್ರಿಯೆ ಶೋಕಹಸ್ತೆ ಕಾಕಧ್ವಜ ಸಮನ್ವಿತೆ ಧೂಮ್ರವರಣೆ ಬಹುರೂಪೆ ಧೂಮ್ ಧೂಮಾವತಿಯೇ ನಮೋ ನಮಃ ಅಮುಕ್ ಶತ್ರು ಸರ್ವನಾಶಾಯ ಹರಣಂ ವಿಹರಣಂ ಪತನಂ ಓಂ ಫಟ್ ಸ್ವಾಹ ಇದೇ ಮಂತ್ರನ ಬಾಯಿನಲ್ಲಿ ನೂರ ಎಂಟು ಸತಿ ಉಚ್ಚರಸ್ತ ಎಡಗೈನಲ್ಲಿ ಸ್ಫಟಿಕದ ಮಾಲಿನ ಅಪ್ಪಟಿಸ್ತಾ ತಿರುಗಿಸ್ತಾ ನೂರೆಂಟು ಮಂತ್ರದಲ್ಲಿ ಅದರೊಳಗೆ ಆಹುತಿ ಹಾಕಿದ ನಂತರ ಅದರೊಳಗಡೆಗೆ ಏಳು ಗುಳು ಗಂಜಿ ಇರ್ತದೆ ಅದರೊಳಗಡೆ ಕತ್ತೆ ಗಂಜಲ ಇರ್ತದೆ ಅದರೊಳಗಡೆಗೆ ಈ ರೀತಿ ಶಿವಧಾಮದ ಕಸಬಲ್ಲಿ ಕಡ್ಡಿ ನಂತರ ಚಿತಾಭಸ್ಮ ಕತ್ತೆಲ್ಲದ್ದಿಯು ಇಷ್ಟು ಮಿಶ್ರಣ ಮಾಡಿ ಬೆರೆಸಿ ಅದರಲ್ಲಿ ಆಹುತಿ ಹಾಕಿರ್ತೀರ ಅದೆಲ್ಲ ಪೂರ್ತಿ ಒಂದು ಕಪ್ಪು ರೀತಿಯ ಹೋಗಿರ್ತದೆ ಅದನ್ನು ತಗೊಂಡೋಗಿ ಹಿಂದಕ್ಕೆ ತಿರುಗಿ ನೋಡಿದಂತೆ ಶಿವಧಾಮದಲ್ಲಿ ಸಾಕಷ್ಟು ನಾನಾ ರೀತಿಯ ಸದ್ದುಗಳು ಬರ್ತವೆ ಅಂಥದಕ್ಕೆಲ್ಲ ಎಡೆ ಕೊಡ್ದಂಗೆ ಗಾಬರಿ ಆದಂತೆ ಅದನ್ನು ಎತ್ಕೊಂಡು ಹಿಂದಕ್ಕೆ ತಿರುಗಿ ನೋಡಿದಂತೆ ರಸ್ತೆಯಲ್ಲಿ ಯಾರೋ ಸಿಕ್ಕಿದ್ರು ಮಾತಾಡದಂತೆ ಅದನ್ನು ತಗೊಂಡೋಗಿ ಶತ್ರು ಇರೋವಂಥ ಜಾಗದಲ್ಲಿ ಶತ್ರು ವಾಸವಾಗಿರೋಂಥ ಜಾಗದಲ್ಲಿ ಸುತ್ತ ಬಿಡೋದ್ರಿಂದ ನಂತರ ಆ ಏಳು ಗುಳಗಂಜಿನೂ ಶತ್ರು ಓಡಾಡೋಂಥ ಜಾಗದಲ್ಲಿ ಹೂತಾಕೋದ್ರಿಂದ ಶತ್ರು ಜಾಗದಲ್ಲಿ ಅದನ್ನ ಸ್ಥಾಪನೆ ಮಾಡೋದ್ರಿಂದ ಶತ್ರು ಕೆಲವೇ ದಿನಗಳಲ್ಲಿ ಸರ್ವನಾಶ ಆಗೋಯ್ತಾನೆ ಶತ್ರು ಮನೆಯಲ್ಲಿ ಒಂದು ಉಪ್ಪಿನ ಕಾಳಗು ಕೂಡ ಬರ ಬಂದ್ಬಿಡ್ತದೆ ಇದು ಆ ರೀತಿ ಒಂದು ಖತರ್ನಾಕ್ ಘನಘೋರವಾದಂತಹ ತಂತ್ರ ಪ್ರಯೋಗ ಇದು ಇದು ಆ ರೀತಿ ಒಂದು ಖತರ್ನಾಕ್ ಧುಮಾವತಿ ತಂತ್ರ ಪ್ರಯೋಗ ಇನ್ನೂ ಇದೇ ರೀತಿ ಹತ್ತು ಹಲವಾರು ರೀತಿಯ ಚಿತ್ರ ಚಿತ್ರವಿಚಿತ್ರವಾದಂತಹ ಪ್ರಯೋಗಗಳನ್ನ ಇದೇ ರೀತಿ ಬಿಳಿ ಗಂಜಿನಲ್ಲಿ ಸಾಧಿಸ್ಬೋದು ನಂತರ ಇದರಿಂದ ವಿಶೇಷವಾದಂತಹ ಸಾತ್ವಿಕವಾದಂಥ ತಂತ್ರ ಪ್ರಯೋಗನೂ ಸಾಧಿಸ್ಬೋದು ಬಿಳಿ ಗಂಜಿನಿಂದ ಹಾಗಾಗಿ ಈ ಪ್ರಯೋಗದ ವಿಧಿ ವಿಧಾನ ತಂತ್ರ ಮಂತ್ರ ಎಲ್ಲ ಸಂಪೂರ್ಣವಾಗಿ ಹಂತ ಹಂತವಾಗಿ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸಿ ತೋರಿಸಿ ತಿಳಿಸಿದ್ದೀವಿ ಆಸಕ್ತಿ ಇರಂಥ ಸಾಧಕರು ಇನ್ನು ಪ್ರಯೋಗ ಸಾಧಿಸ್ಬೋದು ಈ ಪ್ರಯೋಗ ಸಾಧಿಸೋದಕ್ಕೆ ಯಾವುದೇ ರೀತಿ ಗುರು ಹಿರಿಕರು ಮಾರ್ಗದರ್ಶನ ಏನು ಬೇಕಾಗಿಲ್ಲ ಧೂಮಾವತಿ ಪ್ರಯೋಗ ಯಾರು ಕರೋ ಸಾಧಿಸ್ಬೋದು ಇದು ಆ ರೀತಿ ಒಂದು ಅದ್ಭುತವಾದಂತಹ ತಂತ್ರ ಪ್ರಯೋಗ ನಂತರ ಈ ಪ್ರಯೋಗನ ಅಮಾಯಕರು ನಿರುಪರಾಧಿಗಳು ನಿರ್ದೋಷಿಗಳು ಅಮಾಯಕರ ಮೇಲೆಲ್ಲ ಇಂಥ ಪ್ರಯೋಗ ಸಾಧಿಸ್ಬಾರದು ಹಾಗೇನಾದ್ರೆ ಇದನ್ನು ಸಾಧಿಸಿದಲ್ಲಿ ಇದರಿಂದ ಉಂಟಾಗುವಂಥ ಲಾಭ ಹಾನಿ ನಷ್ಟಗಳಿಗೆ ನೀವೇ ಹೊಣೆ ನೀವೇ ಜವಾಬ್ದಾರರು ಮಾಡಿದುಂಡ ಮಾರಾಯ ಎದ್ಭಾವಂಥದ್ಭವತಿ ಜೈಸಿ ಕರ್ಣಿ ವೈಸಿ ಬರ್ನಿ ಅಂತ ಆಗೋಯ್ತದೆ ಹಾಗಾಗಿ ಇದನ್ನು ಸಮಾಜಕ್ಕೆ ಘಾತಕರಾದಂತಹ ದುಷ್ಟಶತ್ರು ಪೀಡೆಗಳು ಅಂಥವ್ರ ಮೇಲೆ ಮಾತ್ರ ಇದನ್ನು ದುರಳ ದುಷ್ಪಾಪಿಗಳ ಮೇಲೆ ಮಾತ್ರ ಇಂಥ ಪ್ರಯೋಗ ಸಾಧಿಸ್ಬೇಕು ಧೂಮಾವತಿ ಪ್ರಯೋಗ ಅಂದರೆ ಇದು ಸಾಮಾನ್ಯದಲ್ಲ ಇದು ಶತ್ರು ಸರ್ವನಾಶ ಆಗೋಯ್ತಾನೆ ಅಂದರೆ ಮಸಾಣ ಬರಬೇಡ ಅಂತದೆ ಊರು ಹೋಗುವಂಥದ್ದೇ ಮಸಾಣ ಬರಬೇಡ ಅಂತದೆ ಇದು ಆ ರೀತಿ ಒಂದು ಖತರ್ನಾಕ್ ಪ್ರಯೋಗ ಶತ್ರು ಜೀವನದಲ್ಲಿ ವಿಚಿತ್ರವಾದಂತಹ ವಿಚಿತ್ರವಾದಂತಹ ಸಂಕಷ್ಟದ ಸರಮಾಲೆಗಳು ಉತ್ಪತ್ತಿಯಾಗ್ಬಿಡ್ತವೆ ಜನ್ಮ ತಾಳ್ಬಿಡ್ತವೆ ಶತ್ರು ಜೋಗ್ನಲ್ಲಿ ಹತ್ತು ಪೈಸೆ ನಿಲ್ಲಲ್ಲ ಶತ್ರು ಮನೆಯಲ್ಲೂ ಕೂಡ ಎಲ್ಲ ಆರೋಗ್ಯ ಸ್ಥಿತಿಗಳು ಏರುಪೇರಾಗೋಯ್ತವೆ ವಿಚಿತ್ರ ಆಗೋಯ್ತದೆ ಇದು ಆ ರೀತಿ ಒಂದು ಘನಘೋರವಾದಂಥ ತಂತ್ರ ಪ್ರಯೋಗ ಇದು ಹಾಗಾಗಿ ಈ ಪ್ರಯೋಗ ಸಾಧಿಸ್ತೀನಿ ಅವರಿಗೆ ಸಾಧಕರಿಗೆ ಧೈರ್ಯ ಇರಬೇಕು ಸಾಹಸ ಇರಬೇಕು ಒಂದು ಆಗಿದ್ದರೆ ಮಾತ್ರ ಅಂದರೆ ಇದಕ್ಕೇನು ಗುರು ಹಿರಿಕರು ಮಾರ್ಗದರ್ಶನ ಏನು ಬೇಕಾಗಿಲ್ಲ ಇದು ಯಾರು ಬೇಕಾದ್ರೂ ಸಾಧಿಸ್ಬೋದು ಇದು ಇದು ಆ ರೀತಿ ಒಂದು ಧೂಮಾವತಿ ತಂತ್ರ ಪ್ರಯೋಗ ಮತ್ತು ಈ ಪ್ರಯೋಗದ ವಿಧಿ ವಿಧಾನ ತಂತ್ರ ಮಂತ್ರ ಎಲ್ಲ ಸಂಪೂರ್ಣವಾಗಿ ತಿಳಿಸಿದ್ವಿ ಮತ್ತು ಇನ್ನೊಂದು ಯಾವ್ದಾರು ವೀಡಿಯೋಗಳಲ್ಲಿ ಭೇಟಿಯಾಗಣ ಅಲ್ಲಿವರೆಗೂ ಹರಹರ ಮಹಾದೇವ್ ಜೈಶ್ರೀ ಮಹಾಕಾಲ್ ವಂದನೆಗಳು